ಎಲ್ಲೆಡೆ ವಿಶ್ವ ಪರಿಸರ ದಿನಾಚರಣೆ ಜೂನ್ 5ರಂದು ಆಚರಿಸಲಾಗುತ್ತದೆ. ಅಂದಹಾಗೆ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅರಣ್ಯ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಇವರ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಾಸಕ ಚಿಕ್ಕಮ್ಮನಟ್ಟಿ ಬಿ ದೇವೇಂದ್ರಪ್ಪನವರು ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ಪ್ರತಿಜ್ಞಾವಿಧಿ ಬೋಧಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕನಾಯಕ್, ಅರಣ್ಯ ಇಲಾಖೆಯ ಡಿಆರ್ಎಫ್ಒಗಳಾದ ಚೇತನ್, ನಿಸಾರ್, ಆರ್ಎಫ್ಒಗಳಾದ ಶ್ರೀನಿವಾಸ್, ಮಹೇಶ್ ನಾಯಕ್, ಅಮೃತ, ಪಟ್ಟಣ ಪಂಚಾಯಿತಿಯ ಆರೋಗ್ಯ ನಿರೀಕ್ಷಕ ಕಿಫಾತ್ ಅಹಮದ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್, ತಾಲೂಕು ಉಸ್ತುವಾರಿ ಕಲೇಶ್ ರಾಜ್ ಪಟೇಲ್, ಕಾಂಗ್ರೆಸ್ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ, ವಾಮಣ್ಣ, ಮೊಹಮ್ಮದ್ ಗೌಸ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತಿತರರಿದ್ದರು. ಇನ್ನು ಮುಂದೆ ಘನತ್ಯಾಜ್ಯ ವಸ್ತು ವಿಲೇವಾರಿ ನಿಯಮಗಳು 2016ರಂತೆ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಹಸಿ ಕಸ ಒಣ ಕಸ ಮತ್ತು ಹಾನಿಕಾರಕ ಕಸಗಳನ್ನಾಗಿ ಪ್ರತ್ಯೇಕವಾಗಿ ವಿಂಗಡಿಸಿ ತಪ್ಪದೆ ಇತ ಜಗಳೂರು ಪಟ್ಟಣದ ಪಟ್ಟಣ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಸೋಮವಾರದಂದು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕಚೇರಿ ಆವರಣದಲ್ಲಿ ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕನಾಯಕ್, ಆರೋಗ್ಯ ನಿರೀಕ್ಷಕ ಕಿಫಾತ್ ಅಹಮದ್, ಭರಮಪ್ಪ, ಸಿಬ್ಬಂದಿಗಳಾದ ಮದಕರಿ ನಾಯಕ್, ಮೋದಿ, ನಾಗರಾಜ್, ಚಂದ್ರಪ್ಪ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ತಿಪ್ಪಸ್ವಾಮಿ, ವಿಶಾಲಾಕ್ಷಿ ಓಬ್ಲೇಶ್, ಸದಸ್ಯರಾದ ರಮೇಶ್ ರೆಡ್ಡಿ, ಶಕೀಲ್ ಅಹಮದ್, ದೇವರಾಜ್, ಎಸ್ ಸಿದ್ದಪ್ಪ, ಮುಖಂಡರಾದ ಓಬ್ಲೇಶ್, ಮಂಜುನಾಥ್ ಸೇರಿದಂತೆ ಮತ್ತಿತರರಿದ್ದರು. ಇತ ಜಗಳೂರುಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಿಪತ್ತಿನ ನಿರ್ವಹಣೆ ಕುರಿತು ಜಿಲ್ಲಾಧಿಕಾರಿ ಶಿವಾನಂದ ಕಪಾಶಿ ಅವರ ನೇತೃತ್ವದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನ ಕೆರೆಗಳ ಒತ್ತುವರಿ ಕ್ರಮ ಕೈಗೊಂಡು ಕೆರೆಗಳ ಪಕ್ಕದಲ್ಲಿ ಮನೆ ನಿರ್ಮಾಣಕ್ಕೆ ತಡೆ ಹಾಕಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ದುರ್ಗಾಶ್ರೀ, ತಹಸೀಲ್ದಾರ್ ಜಿ ಸಂತೋಷ್ ಕುಮಾರ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್, ಜಿಲ್ಲಾ ಪಂಚಾಯಿತಿ ಸಿಇಒ ಸುರೇಶ್ ಇಟ್ನಾಳ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಜಗಳೂರುಪಟ್ಟಣದ ಬಿಲಾಲ್ ಮಸೀದಿಯಲ್ಲಿ ಮುಸ್ಲಿಂ ಸಮುದಾಯದ ವತಿಯಿಂದ ನೂತನವಾಗಿ ಆಯ್ಕೆಯಾದ ಶಾಸಕ ಚಿಕ್ಕಮ್ಮನಟ್ಟಿ ಬಿ ದೇವೇಂದ್ರಪ್ಪನವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಸಮಾಜದ ಮುಖಂಡರಿಂದ ಶಾಲು ಪುಷ್ಪಮಾಲೆ ಹಾಕುವ ಮೂಲಕ ಅಭಿನಂದನೆ ಸಲ್ಲಿಸಲಾಯಿತು. ಇದೇ ವೇಳೆ ಸನ್ಮಾನ ಸ್ವೀಕರಿಸಿ ಬಳಿಕ ಮಾತನಾಡಿದ ಅವರು, ಮುಸಲ್ಮಾನ್ ಬಾಂಧವರು ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕುವ ಮೂಲಕ
ಗೆಲುವಿಗೆ ಬೆಂಬಲ ನೀಡಿದ್ದಾರೆ. ನಿಮಗೆ ಕೃತಜ್ಞತೆಗಳು. ನಿನ್ನಿಂದ ಸಮಾಜದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಪಡುತ್ತೇನೆ. ಕ್ಷೇತ್ರದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಸೇರಿದಂತೆ ಎಲ್ಲಾ ವರ್ಗದವರು ಸಹೋದರರಂತೆ ಬಾಳೋಣ ಎಂದು ಕರೆ ನೀಡಿದ್ರು. ಈ ಸಂದರ್ಭದಲ್ಲಿ ಬಿಲಾಲ್ ಮಸೀದಿಯ ಅಧ್ಯಕ್ಷ ಇಮಾಮ್ ಅಲಿ, ಪಟ್ನಾ ಪಂಚಾಯತಿ ಸದಸ್ಯ ಅಹಮದ್ ಅಲಿ, ನಿವೃತ್ತ ಉಪನ್ಯಾಸಕ ಶಂಶುದ್ದೀನ್, ವರ್ತಕರ ಸಂಘದ ಮಾಜಿ ಅಧ್ಯಕ್ಷ ಹಾಜಿ ಖಲಂದ್ರ ಖಾನ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್, ಕಾಂಗ್ರೆಸ್ನ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ, ಅಹಮದ್ ಅಲಿ, ಮೊಹಮ್ಮದ್ ಗೌಸ್, ಸಮಾಜದ ಮುಖಂಡರಾದ ಪರ್ವೀಸ್ ಬರ್ಕತ್ ಅಲಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಸಮಾಜದ ಮುಖಂಡರು ಮತ್ತಿತರರಿದ್ದರು. ಜಗಳೂರು ಮಸೀದಿ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಹೋಗಿ ಅಲ್ಲಿ ಜಾಗನೇ ಇಲ್ಲ. ಆ ಜಾಗ ನಾವು ಏನಾದರೂ ಕೊಡ್ತೀವಿ ಅಂತೇಳಿ ಎಲ್ಲವೂ ಅದಕ್ಕೆ ಮಾತ್ರ ಸುಂದರ ಶಾಂತಿಯ ಸ್ಫೋಟ ಆಗ್ತದೆ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ಯಾರೋ ಅವರ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಜಾತಿಯ ಜಾತಿಯ ಮಧ್ಯೆ ಗಲಭೆಯನ್ನು ಮಾಡುತ್ತೆ, ಪ್ರಚೋದನೆಯನ್ನು ಮಾಡಿ ಎಷ್ಟು ಅವಿನಾಭಾವ ಸಂಬಂಧಗಳಿರ್ತಕ್ಕಂಥವ್ರ ಮಧ್ಯೆ ವಿಷಬೀಜವನ್ನು ಬಿತ್ತಿ ದ್ವೇಷದ ಒಂದು ಭಾವನೆಯನ್ನು ಮೂಡಿಸುವಂಥ ಕೆಲಸ ಇತ್ತು ನಡೀತಾ ಇದೆ. ಈಗ ಎಲ್ಲರೂ ತುಂಬ ಬುದ್ಧಿವಂತರಿದ್ದಾರೆ, ಅವ್ರು ಯಾರ ಮಾತು ಅವ್ರು ಕೇಳಲ್ಲ. ಅದೇನೇ ಇರಲಿ, ಆದರೆ ನಿಮ್ಗಳಿಗೆ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಕ್ಷೇತ್ರವನ್ನು ನಿಮಗೆ ಮೊನ್ನೆ ಹೇಳಿದ್ದೀನಿ, ನಿಮ್ಗಳಿಗೆ ಶಾಂತಿ ಕದಡೋಂಥ ಸಂದರ್ಭ ಬಂದರೆ ಯಾವುದೇ ಕಾರಣಕ್ಕೂ ನಾನು ನ್ಯಾಯದ ಪರ ಇರ್ತೀನಿ. ಧ್ವನಿ ಯಾರು ಧ್ವನಿ ಆಗಿರಬೇಕೋ ಆ ಧ್ವನಿ ಪರವಾಗಿರ್ತೀನಿ, ನಿಮ್ಗಳ ಜೊತೆ ಇರ್ತೀನಿ. ಹಾಗಾಗಿ ನೀವುಗಳು ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ನಾನು ರಕ್ಷಣೆ ಮಾಡೋಂಥರಿಗೆ ಅಸಹಾಯಕ ಆದಂಥ ಸಂದರ್ಭವನ್ನು ನೀವು ನಿರ್ಮಾಣ ಮಾಡಿಕೊಂಡಿರಿ. ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ಸಂತೋಷವಾಗಿ ಇದೆಲ್ಲ ನಾವು ಭಾಳ ಸೋದರತ್ವ, ಭಾಳ ನಾವು ಇತಿಹಾಸ ಪುಟವನ್ನು ಜಗಳೂರಿನ ಮುಸ್ಲ್ಮಾನ್ ಮತ್ತು ಹಿಂದೂ ಸಮಾಜವನ್ನು ತೆಗೆದು ನೋಡಿದರೆ ಎಲ್ಲಿನೂ ಅಂಥದ್ದು ಕಂಡು ಬಂದಿಲ್ಲ. ಬರೋದು ಬೇಡ, ಬಯಸೋದು ಬೇಡ, ಮುಂದೆ ಸಣ್ಣ ಪುಟ್ಟವಿದ್ದರೆ ಅದನ್ನು ತೆಗೆದು ಭಾಳ ಅರ್ಥಪೂರ್ಣವಾಗಿ ನಾವೆಲ್ಲ ಒಂದು ನಾವೆಲ್ಲ ಅಣ್ತಂಬಳಾಗಿರೋ ರೀತಿಯಲ್ಲಿ ನಾನು ಇರೋಕ್ಕೆ ಬಯಸ್ತೀನಿ. ನಮ್ಮ ಮೇಲೆ ನೀವು ವಿಶ್ವಾಸ ಇಟ್ಟಿದ್ದೀರಿ, ನಾನು ನಿಮಗೆ ಪರ್ಯಾಯವಾಗಿ ಆ ಋಣವನ್ನು ತೀರಿಸುತ್ತೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಯಾರು ಸ್ವಲ್ಪ ಜಾಗ ತಗೊಂಡಿದ್ದೀನಿ. ನೀವು ನಂಬ್ರ ಇಲ್ಲ, ನಾನು ಯಾ ಕಾಲು ಭಾಗ ನೀವೇನು 2% ಏನೋ ಹೇಳ್ತಾರಲ್ವ ಇರ್ತಿರಲ್ಲ, ನಾನು ನನ್ನ ದುಡಿಮೆಯ 2.5% ಹಣವನ್ನು ನಾನು ಇವತ್ತು ಹೇಳ್ತೀನಿ, ನಿಮ್ಮ ಮುಸ್ಲಿಮಾನ್ ಬಾಂಧವರಿಗೆ ಕೊಡ್ತೀನಿ. ದಯಮಾಡಿ ನೀವು ನನ್ನ ಕೇಳ್ತೀನಿ. ಇತ ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಹಾಗೂ ಅವರ ಧರ್ಮಪತ್ನಿ, ವಿಧಾನಸಭಾ ಕ್ಷೇತ್ರದ ಐತಿಹಾಸಿಕ ಪ್ರಸಿದ್ಧಿ ಧಾರ್ಮಿಕ ಕ್ಷೇತ್ರ ಉಚ್ಚಂಗಿ ದುರ್ಗದ ಶ್ರೀ ಉಚ್ಚಂಗಮ್ಮ ದೇವಿಗೆ ಬಂಗಾರದ ಮುಖ ಮಾಡಿಸಿ ಹರಕೆ ತೀರಿಸಿದ್ರು. ಈ ವೇಳೆ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಅವರ ಪತ್ನಿ ಇಂದಿರಾ ರಾಮಚಂದ್ರಪ್ಪ, ಪುತ್ರ ಅಜೇಂದ್ರ ಸಿಂಹ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಗ್ರಾಮಸ್ಥರು ಮತ್ತಿತರರಿದ್ದರು. ಅಪ್ಲೋಡ್ ಮಾಡಿದ್ನಿ, ಇದೊಂದು ಬರೀ ಅಪ್ಪಂದಷ್ಟೇ ಕಳ್ಸಿ ಎಲ್ಲಾರು ಮುಂದ್ಗಡೆ ಎಲ್ಲ ದಾರ ಹಿಂಕಾಕಿ ದಾರ ಜಗಳ ತಾಲೂಕಿನ ಬಿಳ್ಚೋಡು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು.
ಇಳಿದುವೆಲೆ ಶಾಲೆ ಆವರಣದಲ್ಲಿ ಸಸಿಗಳನ್ನು ನೆಡಲಾಯಿತು. ನಂತರ ಗ್ರಾಮದಲ್ಲಿ ಶಾಲಾ ಮಕ್ಕಳಿಂದ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಜಾಥಾವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಟಿಎನ್ ನಾಗರಾಜ್ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿಗಳು ಮತ್ತಿತರರಿದ್ದರು.